ಕೆಎಲ್ಇ ಸಂಸ್ಥೆಯ ಮಹಾವಿದ್ಯಾಲಯ ಅಂಕೋಲಾ ಬಿಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ರೇಷ್ಮಾ ರಾಯ್ಕರ್, ಇಂದು ನಾವು 9ನೇ ತರಗತಿಯ ಭಕ್ತಿ ಪಂಥದ ಬಗ್ಗೆ ತಿಳಿದುಕೊಳ್ಳೋಣ. ಭಕ್ತಿ ಪಂಥ. ಭಕ್ತಿ ಎಂದರೆ ದೇವರಲ್ಲಿ ಶುದ್ಧ ನಂಬಿಕೆ ನೀಡುವುದು. ದೇವರಲ್ಲಿ ಭಕ್ತಿ ಮತ್ತು ಶರಣಾಗತಿಯನ್ನು ಒತ್ತಿ ಹೇಳುವರು. ಜನರಲ್ಲಿ ಭ್ರಾತೃತ್ವ ಮನೋಭಾವನೆಯನ್ನು ಬೆಳೆಸಲು ಪ್ರಯತ್ನಿಸುವರು. ಸರ್ವಧರ್ಮ ಸಮಾನತೆ ತತ್ವವನ್ನು ಪ್ರತಿಪಾದಿಸುವರು. ರಾಮಕೃಷ್ಣ ಅಲ್ಲ ಎಂಬುದಾಗಿ ಹಲವಾರು ನಾಮಗಳಿಂದ ಗುರುತಿಸಲ್ಪಟ್ಟ ಭಗವಂತನನ್ನು ಆರಾಧಿಸುವರು. ರಮಾನಂದರು. ಇವರು ಅಲಹಾಬಾದಿನ ಬ್ರಾಹ್ಮಣ ಕುಟುಂಬವೊಂದರಲ್ಲಿ ಜನಿಸಿದರು. ವಾರಣಾಸಿಯಲ್ಲಿ ಹಿಂದೂ ಧಾರ್ಮಿಕ ತತ್ವಶಾಸ್ತ್ರದಲ್ಲಿ ಉನ್ನತ ವ್ಯಾಸಂಗ ಮಾಡಿ ರಾಮಾನುಜಾಚಾರ್ಯರು ತತ್ವಗಳ ಅನುಯಾಯಿಗಳಾಗಿದ್ದರು. ಇವರು ಭಕ್ತಿ ಪ್ರೀತಿ ಆಧಾರದ ಮೇಲೆ ವೈಷ್ಣವ ಧರ್ಮದ ಶಾಲೆಯೊಂದನ್ನು ಆರಂಭಿಸಿದರು. ಉತ್ತರ ಭಾರತದ ಕೆಲವೆಡೆ ಸಂಚರಿಸಿ ರಾಮ ಸೀತೆಯ ಪೂಜೆ ಭಕ್ತಿ ಆರಾಧನಾ ಸಿದ್ಧಾಂತವನ್ನು ಪ್ರತ್ಯೇಕ ಪಂಥವನ್ನಾಗಿ ಜನಪ್ರಿಯಗೊಳಿಸಿದರು. ವಾರಣಾಸಿ ಇವರ ಕೇಂದ್ರ ಸ್ಥಾನವಾಗಿತ್ತು. ಇವರು ಜಾತಿ ಪದ್ಧತಿಯನ್ನು ಖಂಡಿಸಿ ಎಲ್ಲ ಜಾತಿಯವರನ್ನು ತಮ್ಮ ಪಂಗಡಕ್ಕೆ ಸೇರಿಸಿಕೊಂಡವರು. ಇವರಲ್ಲಿ ಪ್ರಸಿದ್ಧನಾದವನು ಕಬೀರ. ಕಬೀರರು ವಾರಣಾಸಿಯ ಜುಲಾಸ್ ಎಂದು ಕರೆಯುವ ನೇಕಾರ ಕಸುಬಿನ ಮುಸಲ್ಮಾನಿನ ಕುಟುಂಬದಲ್ಲಿ ಬೆಳೆದರು. ರಮಾನಂದರ ಶಿಷ್ಯರಾಗಿದ್ದು ಇವರು ಹೆಚ್ಚು ಕಾಲ ವಾರಣಾಸಿಯಲ್ಲಿ ಕಳೆದರು. ಕಬೀರ್ ಜಾತಿ ವ್ಯವಸ್ಥೆ ಮತ್ತು ಬಹುಮೂರ್ತಿಗಳ ಪೂಜೆಯನ್ನು ಖಂಡಿಸಿ ಅವರು ದೇವರು ಒಬ್ಬವನೇ, ಹಿಂದೂ ಮತ್ತು ಮುಸಲ್ಮಾನರಿಗೆ ಆ ದೇವರು ಹೊರತು ಬೇರೆ ಅಲ್ಲ ಎಂದು ಸಾರಿದರು. ಚೈತನ್ಯ. ಇವರು ಬಂಗಾಳದ ನಾಡಿನಲ್ಲಿ ಬ್ರಾಹ್ಮಣ ಕುಟುಂಬವೊಂದರಲ್ಲಿ ಜನಿಸಿದರು. ತಮ್ಮ 25ನೇ ವಯಸ್ಸಿನಲ್ಲಿ ಸನ್ಯಾಸಿ ದೀಕ್ಷೆಯನ್ನು ಪಡೆದು ಶ್ರೀಕೃಷ್ಣ ಪಂಥದ ಅನುಯಾಯಿಗಳಾಗಿದ್ದರು. ಶ್ರದ್ಧೆಯಿಂದ ಜಾತಿ ಮೊದಲಾದ ಭೇದಗಳನ್ನು ತೊಡೆದು ಹಾಕುತ್ತವೆ ಎಂದು ಭಕ್ತಿಯಿಂದ ಮನುಷ್ಯ ಪರಿಶುದ್ಧನಾಗುತ್ತಾನೆಂದು ಉಪದೇಶ ನೀಡಿದರು. ಕೃಷ್ಣನ ಆರಾಧನೆಯನ್ನು ಜನಧಾರಿಣಿಯಾಗುವಂತೆ ಮಾಡುವರು. ಕೃಷ್ಣನನ್ನು ಕುರಿತು ಅನೇಕ ಭಕ್ತಿ ಗೀತೆಯನ್ನು ರಚಿಸಿದರು. ಜನರಲ್ಲಿ ಜಾತಿ ಪದ್ಧತಿಯನ್ನು ವಿರೋಧಿಸಿ ಭ್ರಾತೃತ್ವ ಭಾವವನ್ನು ಹೆಚ್ಚಿಸಲು ಪ್ರಯತ್ನಿಸುವರು. ಇವರು ಆಧ್ಯಾತ್ಮಿಕ ಚಿಂತನೆಯ ಬೋಧನೆಗಳನ್ನು ಚೈತನ್ಯ ಚರಿತಾಮೃತ ಎಂಬುದರಲ್ಲಿ ಸಂಗ್ರಹಿಸಲಾಗಿದೆ. ಗುರು ನಾನಕ್ ತಳವಂಡಿ ಗ್ರಾಮದಲ್ಲಿ ಜನಿಸಿದರು. ದೀರ್ಘಕಾಲ ದೇಶದ ಪರಿಘಟನೆ ನಡೆಸಿ ನಂತರ ರಾವಿ ನದಿ ದಂಡೆಯ ಕರ್ತಾರ್ಪುರದಲ್ಲಿ ಭಕ್ತಿ ಕೇಂದ್ರವನ್ನು ಸ್ಥಾಪಿಸಿದರು. ಇವರ ಅನುಯಾಯಿಗಳು ಎಲ್ಲ ಜಾತಿ ಮತ ಗಡಿಗಳನ್ನು ಮೀರಿ ಲಿಂಗ ತಾರತಮ್ಯವಿಲ್ಲದೆ ಸಹಪಂಕ್ತಿ ಭೋಜನ ಮಾಡುತ್ತಿದ್ದರು. ಸಹಪಂಕ್ತಿ ಪೋಷಿಸುವ ಲಂಗ್ವರ್ ಎನ್ನುವ ಭೋಜನಾ ಶಾಲೆಯನ್ನು ಆರಂಭಿಸಿದರು. ಇವರ ಬೋಧನೆಗಳನ್ನು ಗುರು ಗ್ರಂಥ ಸಾಹೇಬನಲ್ಲಿ ಸಂಗ್ರಹಿಸಲಾಗಿದ್ದು ಇದು ಸಿಖ್ಖರ ಪವಿತ್ರ ಗ್ರಂಥವಾಗಿದೆ. ಇದನ್ನು ಸಿಖ್ಖರ ಆದಿ ಗ್ರಂಥ ಎಂದು ಸಹ ಕರೆಯುತ್ತಾರೆ. ಇದನ್ನು ಗುರುದ್ವಾರದಲ್ಲಿಟ್ಟು ಪೂಜಿಸುತ್ತಾರೆ. ಇವರ ಹೆಸರು ಮೀರಾಬಾಯಿ. ಇವರು ಭಕ್ತಿ ಪಂಥಕ್ಕೆ ಹೆಸರಾದ ಮೀರಾಬಾಯಿ ಮೇವಾಡದ ರಜಪೂತರ ರಾಜಕುಮಾರಿ. ಮೇವಾರದ ರಾಜಕುಮಾರರನ್ನು ಅರಿಸುವಳು. ಅನಂತರದಲ್ಲಿ ಲೌಕಿಕ ಜೀವನದಿಂದ ದೂರ ಸರಿದಳು. ಅಂದು ಅಸ್ಪೃಶ್ಯ ಕುಲವೆಂದು ಪರಿಗಣಿಸಿದ ಸಮುದಾಯದಲ್ಲಿ ಹುಟ್ಟಿದ ಭಕ್ತಿ ಸಂತನಾದ ರವಿದಾಸ್ ಅವರ ಶಿಷ್ಯಳಾದಳು. ಸೂಫಿ ಸಂತರು. ಸೂಫಿ ಸಂತರು ಪರ್ಷಾದಿಂದ ಬಂದು ಭಾರತದ ವಿವಿಧ ಭಾಗಗಳಲ್ಲಿ ನೆಲೆಸಿದ್ದರು. ಇವರನ್ನು ಪೀಠ ಅಥವಾ ಗುರು ಎಂದು ಕರೆಯುತ್ತಾರೆ. ಸೂಫ್ ಎಂದರೆ ಸದಾ ಉಣ್ಣೆಯ ಅಂಗಿ ತೊಡಗಿರುವುದರಿಂದ ಮುಸ್ಲಿಂ ಸಂತರನ್ನು ಸೂಫಿಗಳು ಎಂದು ಕರೆಯುತ್ತಾರೆ. ಪ್ರೇಮ ಮತ್ತು ಭಕ್ತಿಯಿಂದ ಪರಮಾತ್ಮನನ್ನು ಅಥವಾ ಅಲ್ಲನನ್ನು ಸೇರಲು ಸಾಧ್ಯವೆಂದು ಬೋಧಿಸಿದರು. ಶಿಶುನಾಳ ಶರೀಫರು. ಇಮಾಮ್ ಮತ್ತು ಹಜುಮಾಲಿ ತಂದೆ ತಾಯಿಗಳು ಅಂದಿನ ಗದಗ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಶಿಶುನಾಳದಲ್ಲಿ ಶರೀಫರು 1819ರಲ್ಲಿ ಜನ್ಮ ತಾಳಿದರು. ಖರ್ಜಿಯ ಸಲಹೆ ಮೇರೆಗೆ ತಂದೆ ಇಮಾಮ್ ಸಾಹೇಬ ಮಗನಿಗೆ ಮೊಹಮ್ಮದ್ ಶರೀಫ್ ಎಂದು ನಾಮಕರಣ ಮಾಡಿದರು. ಶರೀಫ್ ಪಾರ್ಸಿ ಶಬ್ದವಾಗಿದೆ.
ಉದಾತ್ತ ಧ್ಯೇಯಗಳು ಅಥವಾ ಉತ್ತಮಶೀಲ ಸ್ವಭಾವ ಹೊಂದಿ ಇತರರಿಗೆ ಗೌರವಿಸಲ್ಪಟ್ಟ ವ್ಯಕ್ತಿ ಎಂದರ್ಥ. ಶಿಶಿನಾಳು ಶರೀಫರು ಚಿಕ್ಕವರಿಂದಲೇ ಇಸ್ಲಾಮಿ, ವೀರಶೈವ ಹಾಗೂ ವೈದಿಕ ಸಿದ್ಧಾಂತ ತತ್ವಗಳಿಂದ ಪ್ರಭಾವಿತರಾಗಿದ್ದರು. ತ್ರಿಕಾಲ ಜ್ಞಾನಿಯಾಗಿದ್ದು ಗೋವಿಂದ ಭಟ್ಟರು ಇವರ ಗುರುಗಳು. ಶಿಶುನಾಳದ ಮಕ್ಕಳಿಗಾಗಿ ಶರೀಫರು ಸ್ಥಳೀಯ ಚಂದ್ರೇಶ್ವರ ದೇವಾಲಯದಲ್ಲಿ ಶಾಲೆ ತೆರೆಯುವ ಮೂಲಕ ಅವರಲ್ಲಿ ಧಾರ್ಮಿಕ ವಿಶಾಲ ಮನೋಭಾವನೆ ಬೆಳೆಸಲು ಕಾರಣರಾದರು. ಪುರಂದರ ದಾಸರು ಕರ್ನಾಟಕದ ಸಂಗೀತ ಪಿತಾಮಹ. ಮಹಾರಾಷ್ಟ್ರದಲ್ಲಿರುವ ಪುರಂದರಗಡದ ಅಗರ್ಭ ಶ್ರೀಮಂತ ವರ್ತಕರ ಕುಟುಂಬದಲ್ಲಿ ಜನಿಸಿದ್ದರು. ತಂದೆ ಮಾದಪ್ಪ ನಾಯಕ, ತಾಯಿ ಲಕ್ಷ್ಮೀದೇವಿ. ಇವರ ಪೂರ್ವಾಶ್ರಮದ ಹೆಸರು ಶ್ರೀ ನಕಪ್ಪ ನಾಯಕ. ಇವರು ಜಾತಿ ಮತಗಳನ್ನು ಖಂಡಿಸಿದರು, ಯಾಗ ಯಜ್ಞಗಳನ್ನು ತಿರಸ್ಕರಿಸಿ ಮೂಢನಂಬಿಕೆಗಳನ್ನು ಅಲ್ಲಗಳೆದರು. ತೋರಿಕೆಯ ಭಕ್ತಿಯನ್ನು ತಿರಸ್ಕರಿಸಿದ ಇವರು ಆಂತರಿಕ ಹುಡುಕಾಟಕ್ಕೆ, ಆತ್ಮಶೋಧನೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟರು. ಅಂತರಂಗ ಶುದ್ಧಿಯಾಗದೆ ಬಹಿರಂಗ ಶುದ್ಧಿ ವ್ಯರ್ಥವೆಂದು ತಿಳಿಸಿದರು. ಮನವ ತೊಳೆಯದೆ ಮಲವ ತೊಳೆಯುವುದರಿಂದಲೇನು ಪ್ರಯೋಜನವೆಂದು ಪ್ರಶ್ನಿಸಿದರು. ಈಸಬೇಕು ಇದ್ದು ಜಯಿಸಬೇಕು. ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡಬೇಡಿ. ಹುಚ್ಚಪ್ಪನ್ ಗಳಿರ ಎಂಬಂತಹ ಜೀವನದ ತತ್ವವನ್ನು ನೀಡಿದವರು. ದಾಸರೆಂದರೆ ಪುರಂದರ ದಾಸರಯ್ಯ ಎಂಬಂತಹ ಖ್ಯಾತಿಗೆ ಕಾರಣವೂ ಆಯಿತು. ಕನಕದಾಸರು ಬೀರಪ್ಪ ಮತ್ತು ಬಚ್ಚಮ್ಮ ಕನಕರ ತಂದೆ ತಾಯಿಗಳು ಶ್ರೀ ವೈಷ್ಣವ ಮತಾನುಯಾಯಿಗಳಾಗಿದ್ದರು. ತಮಗೆ ಜನಿಸಿದ ಒಬ್ಬನೇ ಪುತ್ರನಿಗೆ ತನ್ನ ಕುಲದೇವರ ವೆಂಕಟಪತಿಯ ಹೆಸರಿಡಬೇಕೆಂದು ತಿಮ್ಮಪ್ಪನೆಂದು ನಾಮಕರಣ ಮಾಡಿದರು. ಕನಕದಾಸರು ಒಬ್ಬ ಭಕ್ತಿ ಕವಿಯಾಗಿದ್ದು ಅಸಂಖ್ಯಾತ ಸಂಕೀರ್ತನೆಗಳ ಜೊತೆಗೆ ಅನೇಕ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ. ಅವುಗಳು ಮೋಹನ ತರಂಗಿಣಿ, ನಳಚರಿತ್ರ, ರಾಮದಾನ ಚರಿತ್ರೆ ಮತ್ತು ಹರಿಭಕ್ತ ಸಾರ ಇವುಗಳು ಪ್ರಮುಖವಾಗಿದ್ದವು. ಒಮ್ಮೆ ತಿಮ್ಮಪ್ಪನಿಗೆ ಭೂಗತವಾಗಿದ್ದ ಅಪಾರ ಧನ ರಾಶಿ ಕರಗತವಾದದ್ದನ್ನು ನೋಡಿ ಅದೃಷ್ಟವಂತನೆಂದು ಅವನನ್ನು ಜನರು ಕನಕನೆಂದೇ ಕರೆದರು. ಬಾಡ ಮತ್ತು ಬಂಕಾಪುರದ ಸ್ಥಳೀಯ ನಾಯಕನಾಗಿದ್ದ ಕನಕರು ಚಿಕ್ಕವನಿಂದಲೂ ಯುದ್ಧ ಪ್ರವೀಣನಾಗಿದ್ದ. ಒಮ್ಮೆ ಯುದ್ಧ ರಂಗದಲ್ಲಿ ತೀವ್ರವಾಗಿ ಗಾಯಗೊಂಡು ಕನಕರು ಅಧಿಕಾರ ಮತ್ತು ಒಟ್ಟಾರೆ ಬದುಕಿನ ಅನಿಶ್ಚಿತತೆಯ ಬಗ್ಗೆ ಜಿಗುಪ್ಸೆಯನ್ನು ಕಳೆದು ಲೌಕಿಕ ಸಂತೋಷ ತ್ಯಜಿಸಿ ದಾಸ ಮಾರ್ಗವನ್ನು ಅನುಸರಿಸಿ ಕನಕರೆಂದೇ ಪ್ರಖ್ಯಾತರಾದರು. ಭಕ್ತಿ ಚಳುವಳಿಯ ಪರಿಣಾಮಗಳು ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳಲ್ಲಿದ್ದ ಮೌಢ್ಯಾಚಾರಣೆಗಳ ಅರ್ಥಹೀನತೆಯನ್ನು ಸಾರುವುದು, ಹಿಂದೂ ಮತ್ತು ಮುಸಲ್ಮಾನರಲ್ಲಿ ಮಧುರ ಬಾಂಧವ್ಯವನ್ನು ಉಂಟುಮಾಡುವುದು ಭಕ್ತಿ ಪಂಥದ ಎರಡು ಪ್ರಮುಖ ಉದ್ದೇಶಗಳಾಗಿದ್ದವು. ಹಿಂದೂ ಸಮಾಜದಲ್ಲಿನ ಅನೇಕ ನ್ಯೂನತೆಗಳನ್ನು ಸುಧಾರಕರು ನಿವಾರಿಸಿದರು. ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಂಡವು. ಥ್ಯಾಂಕ್ ಯು.